ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ನೋಡೋಣ. ರೊಪ್ಪ ಪಂಚಾಯಿತಿ ಆವರಣದಲ್ಲಿ ಅರ್ಧಕ್ಕೆ ನಿಂತ 18 ಲಕ್ಷ ರೂಪಾಯಿ ವೆಚ್ಚದ ನರೇಗಾ ಕಾಮಗಾರಿ ಯೋಜನೆಯ ರಾಜೀವ್ ಗಾಂಧಿ ಸೇವಾ ಕೇಂದ್ರಕ್ಕೆ ಮುಕ್ತಿ ಯಾವಾಗ ಎನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಈ ಕುರಿತಾದಂಥ ಒಂದು ಸ್ಟೋರಿ ಇದೆ ನೋಡಿ. ಕಳೆದ 2017-18 ಸಾಲಿನಲ್ಲಿ ಪ್ರಾರಂಭವಾದ ಕಾಮಗಾರಿ ಇಲ್ಲಿವರೆಗೆ ನೆನೆಗುದಿಗೆ ಬೀಳೋಕೆ ಕಾರಣ ಅಧಿಕಾರಿಗಳು ಇಲ್ಲವೇ ಸದಸ್ಯರ ಅನ್ನೋದು ಗೊಂದಲಕ್ಕೆ ಎಡೆಮಾಡಿಕೊಟ್ಟಿರುವಂತಹ ರೂಪ ಪಂಚಾಯಿತಿಯಲ್ಲಿ ನಡೆದಿದೆ. ತಾಲೂಕಿನ ನರೇಗಾ ಯೋಜನೆ ಉತ್ತಮವಾಗಿ ನಡೀತಾ ಇದೆ, ಯಾವುದೇ ರೀತಿಯ ಲೋಪಗಳಿಲ್ಲದೆ ಉತ್ತಮ ರೀತಿಯಲ್ಲಿ ಕೆಲಸಗಳು ನಡೀತಾ ಇದೆ ಅನ್ನೋದಾಗಿ ಅಧಿಕಾರಿಗಳು ಸಭೆಗಳಲ್ಲಿ ತಿಳಿಸಿದ್ದಾರೆ. ರೊಪ್ಪ ಪಂಚಾಯಿತಿಯ ಅಧ್ಯಕ್ಷ ರಾಮಾಂಜಿನಪ್ಪ ಮಾತನಾಡಿ, ಈ ಹಿಂದೆ ಪ್ರಾರಂಭವಾದ ಕಾಮಗಾರಿ ಇದಾಗಿದ್ದು ಇದರ ಬಗ್ಗೆ ತಕ್ಷಣವೇ ಜಿಲ್ಲಾ ಪಂಚಾಯತ್ ಇಲಾಖೆಯ ಇಂಜಿನಿಯರ್ಗಳಿಗೆ ಕರೆಸಿ ಮಾಹಿತಿಯನ್ನು ಪಡೆದು ಕಾಮಗಾರಿ ಪೂರ್ಣಗೊಳಿಸಲು ತಿಳಿಸುತ್ತೇನೆ ಅಂದರು. ಕೇಂದ್ರ ಯಾಕೆ ತಡ ಆಗ್ತಾ ಇರ್ ಸರ್? ಸರ್, ರಾಜೀವ್ ಗಾಂಧಿ ಸೇವಾ ಕೇಂದ್ರ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ತಗೊಳ್ಕೊಳ್ಳೋ ಕಾಮಗಾರಿ. ನಮ್ಗೆ ಇಲ್ಲಿ ಬಿಲ್ಡಿಂಗ್ನ ಅವಶ್ಯಕತೆ ಇತ್ತು. 2017-18 ಸಾಲಿನಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ತಗೊಂಡಿದ್ದೀವಿ. ಈ ಕಾಮಗಾರಿಯನ್ನು ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದವರು ಮಾಡಿಸ್ಕೊಡೋಕ್ಕೆ ಅವ್ರಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ. ತದನಂತರ ಅವರು ಕೆಲಸ ಮಾಡಿ ಟಾಪ್ವರೆಗೂ ಹಾಕಿದ್ದಾರೆ. ಫಿನಿಶ್ ಮಾಡೋಕ್ಕೆ ಅವ್ರದ್ದೇನು ತಾಂತ್ರಿಕ ತೊಂದರೆ ಇದೆ. ಇಲ್ಲಿ ಅವ್ರಿಗೆನ್ನ ಲೈನ್ ಡಿಪಾರ್ಟ್ಮೆಂಟ್ಗೆ NMRT ಅವಕಾಶ ಕೊಡಲಿಲ್ಲ ಅಂತ 2 ವರ್ಷ ತಡ ಆಗಿದೆ. ನಾವು ಈ ವಿಚಾರವಾಗಿ ಇಒ ಸಾಹೇಬ್ಗೂ ಮತ್ತು ಇಂಜಿನಿಯರ್ ಸಾಹೇಬ್ ಇಮ್ರಾನುಲ್ಲಾ ಅಮೋಕ್ ಟಿವಿ ಪಾವಗಡ. ಸತತ ಕೋವಿಡ್ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಂತಹ ಶಾಲೆಗಳು 2 ವರ್ಷಗಳ ಸುದೀರ್ಘ ರಜೆಯ ಬಳಿಕ ಶಾಲಾ ಕಾಲೇಜುಗಳು ಪ್ರಾರಂಭವಾಗ್ತಾ ಇದ್ದಾವೆ. ಸರ್ಕಾರದ ಮಾರ್ಗಸೂಚಿ ಹಾಗೆ 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಶಾಲೆಗಳು ಆರಂಭವಾಗಿದ್ದಾವೆ. ಈ ಕುರಿತಂತೆ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳು, ನಿಯಮಾವಳಿಗಳನ್ನು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಲಾಗಿದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಮೋಘ ವಾಹಿನಿಗೆ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ಆದರ್ಶ ಶಾಲೆ ಹಾಗೂ ಸರ್ಕಾರಿ ಶಾಲೆ ಮತ್ತು ಅರಸೀಕೆರೆ ಶಾಲೆಗಳಿಗೆ ಭೇಟಿ ನೀಡಿ ಅಮೋಘ ವಾಹಿನಿ ಚಿಟ್ಚಾಟ್ ವರದಿ ಮಾಡಲಾಯಿತು. ಅತ್ಯಂತ ಉತ್ಸಾಹದಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಆಗಮಿಸಿದರು. ಬಹುಕಾಲದ ನಂತರ ಸಿಕ್ಕ ತಮ್ಮ ಸ್ನೇಹಿತರನ್ನ ಕಂಡು ಮಾತನಾಡಿಸಿದ ಸಂತೋಷ ಅವರ ಮುಖದಲ್ಲಿತ್ತು. ಸಾಮಾಜಿಕ ಅಂತರ, ಮಾಸ್ಕ್ ಧರಿಸುವುದು, ಒಬ್ಬರ ಪೆನ್ ಪುಸ್ತಕಗಳನ್ನ ಮತ್ತೊಬ್ಬರು ಮುಟ್ಟುವುದು, ಪಡೆಯುವುದನ್ನ ನಿಷೇಧಿಸಲಾಗಿದೆ. ಬಿಸಿನೀರಿನ ವ್ಯವಸ್ಥೆ, ಶುದ್ಧವಾದ ಶೌಚಾಲಯ ವ್ಯವಸ್ಥೆ, ತಾಪಮಾನ ಪರೀಕ್ಷೆ ಮೊದಲಾದವುಗಳನ್ನು ಕಲ್ಪಿಸಲಾಗಿದೆ. 9ನೇ ತರಗತಿಯನ್ನು ಎಲ್ಲ ಶಾಲೆಗಳು ಸಹ ಈಗಿನ ಭೌತಿಕ ತರಗತಿಯಿಂದ ಪ್ರಾರಂಭಿಸಿದ್ದಾರೆ. ಮತ್ತು ನಾವು ಶಾಲೆಗಳಿಗೆ ಭೇಟಿ ನೀಡಿ ಅದರ ಸಲುವಾಗಿ ಮೂರು ತಂಡಗಳನ್ನು ನಾವು ರಚನೆ ಮಾಡಿದ್ವಿ. ಭೇಟಿ ತಂಡಗಳು, ಮೊನ್ನೆದು DO ತಂಡ, ಅದರಲ್ಲಿ 3 ಜನ ಇದ್ವಿ. ನಂತರ BRC ಅವರ ತಂಡ ಇದೆ. ಆನಂತರ ಅಕ್ಷರದಾಸವಾದ ಅಧಿಕಾರಿಗಳ ಒಂದು ತಂಡ ಇದೆ. ಒಟ್ಟು 3 ತಂಡಗಳಲ್ಲೂ ಸಹ ನಾವು ಇವತ್ತಿನ ಶಾಲೆಗಳನ್ನೆಲ್ಲ ಭೇಟಿ ಮಾಡಿದ್ವಿ. ಒಂದು ತಂಡ, ಮೊದಲನೇ ತಂಡಕ್ಕೆ ನಾವು YMS ಕೋಟೆ ಮತ್ತು ನಾಗಲಮಡಿಕೆ ಹಾಕಿದ್ವಿ. ಆನಂತರ 2ನೇ ತಂಡಕ್ಕೆ ನಾವು ಟೌನ್ ಹಾಕಿದ್ವಿ. ನಂತರ 3ನೇ ತಂಡಕ್ಕೆ ನಮ್ಮ ಕಾಲೇಜಿನಲ್ಲಿ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ, SOP ನೀತಿ ನಿಯಮಗಳ ಪ್ರಕಾರ ಕಾಲೇಜನ್ನು ಇವತ್ತು ರಿಓಪನ್ ಮಾಡ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲ ರೂಮ್ಗಳನ್ನು ನಾವು ಸ್ಯಾನಿಟೈಸ್ ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ಮಕ್ಕಳಿಗೆ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಅವ್ರಿಗೆ ಹೇಳಿದ್ದೀವಿ. ಆನಂತರ ಹೊರಗಡೆ ಎಲ್ಲ ರೂಮಿನ ಹೊರಗಡೆ ಸ್ಯಾನಿಟೈಸ್ ಬಾಟ್ಲನ್ನು ಇಟ್ಟು ಅದನ್ನು ಸ್ಯಾನಿಟೈಸ್ ಮಾಡಿಕೊಂಡು ಒಳಗಡೆ ಬರಬೇಕು ಬರೋದಕ್ಕೆ ಹೇಳಿದ್ದೀವಿ. ಆಮೇಲೆ ಒಂದು ರೂಮ್ನಲ್ಲಿ 20 ಜನ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ ಥರ ಡೆಸ್ಕ್ಗಳು ಅರೇಂಜ್ ಮಾಡಿದ್ದೀವಿ. ನಮ್ಮಲ್ಲಿ ಈ ದಿನ ಎಲ್ಲ ವಿಭಾಗದಿಂದ, ಅಂದರೆ ಆರ್ಟ್ಸು, ಕಾಮರ್ಸು, ಸೈನ್ಸು ಎಲ್ಲ ವಿಭಾಗದಿಂದ ಸೇರಿ ಒಂದು 20 ಜನ ಹುಡುಗರು ಬಂದಿದ್ದಾರೆ. ಅವರು SOP ಮುಖಾಂತರ, SOP ಪಾಲನೆ ಮಾಡುವುದರ ಮುಖಾಂತರ ಕಾಲೇಜ್ಗೆ ಈ ಥರ ನಾವು ಕೋವಿಡ್ ಹೊರಗಡೆಯಿಂದ ಈ ಶೌಚಾಲಯವನ್ನು ಶುಚಿಗೊಳಿಸಿ ಅದಕ್ಕೂ ಸ್ಯಾನಿಟೈಸರನ್ನು ಮಾಡಿಸಿದ್ದೀವಿ ಸರ್. ಇವತ್ತು ಶಾಲೆಯಲ್ಲಿ ಟೋಟಲ್ 76 ಜನ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. 10ನೇ ತರಗತಿ ವಿದ್ಯಾರ್ಥಿಗಳು 40 ಜನ. 3 ಕೊಠಡಿಗಳಲ್ಲಿ ನಾವು ತರಗತಿ ನಡೆಸ್ತಾ ಇದ್ದೀವಿ. ಮತ್ತು 9ನೇ ತರಗತಿಯಲ್ಲಿ 36 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರೂ ಸಹ 3 ಕೊಠಡಿಗಳಲ್ಲಿ ತರಗತಿಗಳನ್ನು ನಡೆಸ್ತಾ ಇದ್ದೀವಿ ಸರ್. ನಾವು ಇಲಾಖೆ ಮತ್ತು ಸರ್ಕಾರ ಏನು ನಿಯಮಗಳನ್ನು ಕೊಟ್ಟಿದೆ ಅದರಡಿಯಲ್ಲಿ ನಮ್ಮ ಎಲ್ಲ ಶಿಕ್ಷಕರು 45 ನಿಮಿಷಗಳ ಒಂದೊಂದು ಅವಧಿಗೆ 5 ಅವಧಿಗಳನ್ನು ನಾವು ರಚನೆ ಮಾಡಿಕೊಂಡು ಮಕ್ಕಳಿಗೆ ನಾವು ಆಫ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಕ್ಕಳು ಕೂಡ ಇವತ್ತು ಸರಿಯಾಗಿ ಸ್ಪಂದಿಸಿದ್ದಾರೆ ಮತ್ತು ಪೋಷಕರಿಂದ ಒಪ್ಪಿಗೆ ಪತ್ರವನ್ನು ಪಡೆದುಕೊಂಡು ಇವತ್ತು ನಾವು ತರಗತಿಗಳನ್ನು ನಡೆಸ್ತಾ ಇದ್ದೀವಿ.
ವಿದ್ಯಾರ್ಥಿನಿ ಮಾತನಾಡಿ ಆನ್ಲೈನ್ ತರಗತಿಯಲ್ಲಿ ಗೊಂದಲಕ್ಕೆ ಎಡೆಮಾಡಿ ಕೊಡುತ್ತಿತ್ತು. ಆದರೆ ಆನ್ಲೈನ್ ತರಗತಿಗಳಲ್ಲಿ ಕೆಲ ವಿಚಾರದಲ್ಲಿ ತಿಳಿಯದ ಸಮಯದಲ್ಲಿ ನೇರವಾಗಿ ಶಿಕ್ಷಕರ ಬಳಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದಾಗಿದೆ ಎಂದರು. ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ನೀಟಾಗಿ ಡಿಸಿಪ್ಲಿನ್ ಆಗಿ ಬರ್ತೀವಿ. ಇವಾಗ ಈ ದಿನ ಪ್ರಾರಂಭ ಆಯ್ತಲ್ಲ, ಯಾವ ರೀತಿ ನಿಮಗೆ ಸ್ವಾಗತ ಕೋರಿದ್ರು ನಿಮ್ಮ ಶಾಲೆಯಲ್ಲಿ? ಚೆನ್ನಾಗಿತ್ತು, ಇವತ್ತು ತುಂಬ ಖುಷಿ ಆಯ್ತು. ನೀಟಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಹೆಂಗ ಇರಬೇಕು, ಯಾವ ರೂಮಲ್ಲಿ ಎಷ್ಟು ಜನ, ಎಷ್ಟು ನೀಟಾಗಿ ಇದು ಮಾಡಿದ್ದಾರೆ, ನಮಗೆ ಖುಷಿ ಆಯ್ತು. ಖುಷಿ ಆಯ್ತು. ಸ್ಯಾನಿಟೈಸರು ತಿರ್ಗಾ ಬಂದ ತಕ್ಷಣ ಎಲ್ಲ ಇತ್ತು ಯೂಸ್ ಮಾಡಿದ್ದೀರಿ ನೀವು? ಯೂಸ್ ಮಾಡಿದ್ದೀರ? ನಾವು ಬರ್ತಿದ್ದಂಗೆ ಟೀಚರ್ಸ್ ವೆಲ್ಕಮ್ ಮಾಡಿದ್ರು ನಮ್ಮನ್ನ, ಬುಕ್ಸ್ ಕೊಟ್ಟರು. ರೂಮ್ ಒಳಗೆ ಬಂದ್ವಿ ನಾವು. ಮಾಡಿದ್ದೀರಾ? ಸ್ಯಾನಿಟೈಸರ್ ಇಟ್ಬೋದು ಕೊಟ್ಟಿದ್ದೀರಾ? ಊಟ ಎಲ್ಲ ಬೇರೆ ತಂದಿದ್ದೀರಾ? ಊಟ ತಂದಿಲ್ಲ, ಮನೆಗೆ ಹೋಗ್ತೀರ. ಹಿಂದೆ ಇವತ್ತು ನಗರಪುರನ್ನು ಪ್ರಾರಂಭ ಮಾಡಿ ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಹಾಜರಿದ್ದು, ನೆಕ್ಸ್ಟ್ ಎಲ್ಲ ಮಕ್ಕಳು ಕೂಡ ಸಂತೋಷದಿಂದ ಇವತ್ತು ಆಪ್ಮೈನ ಮೇಲು ಅಂತ ಹೇಳಿಬಿಟ್ಟು ಆ ಮಕ್ಕಳೆಲ್ಲ ಬಂದು ಇವತ್ತು ಸಂತೋಷವಾಗಿ ಎಲ್ಲ ಕೂಡ ಕೂತ್ಕೊಂಡು ಅವರ ಪಾಠ ಪ್ರವಚನಗಳನ್ನು ಕೇಳ್ತಾ ಇದ್ದಾರೆ. ಪಾವಗಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬಸವಲಿಂಗಪ್ಪ ಅಮೋಘ್ ವಾಹಿನಿಗೆ ತಿಳಿಸಿದರು. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ. ರಾಜ್ಯ ಸರ್ಕಾರದ ಸೂಚನೆಯಂತೆ ರಾಜ್ಯದಾದ್ಯಂತ ಹಲವು ದಿನಗಳ ಬಳಿಕ ಶಾಲಾ ಕಾಲೇಜುಗಳು ಆರಂಭಗೊಂಡಿದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ನಗರದ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳಿಗೆ ಭೇಟಿ ಕೊಟ್ಟು ಕೊರೋನಾ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಮೊದಲಿಗೆ ನಗರದ ಬಿಬಿ ರಸ್ತೆಯಲ್ಲಿರುವ ಜೂನಿಯರ್ ಕಾಲೇಜು ಆವರಣದ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಅವರು, ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಶಾಲೆಯಲ್ಲಿ ಕೈಗೊಂಡಿರುವ ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪರಿಶೀಲಿಸಿ ಶಿಕ್ಷಕರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಅವರು, ಶಾಲೆಗಳಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ವಿದ್ಯಾರ್ಥಿಗಳು ನಿರ್ಭಯವಾಗಿ ಶಾಲೆಗಳಿಗೆ ಬರಬಹುದು ಎಂದು ನೈತಿಕ ಸ್ಥೈರ್ಯ ತುಂಬಿದರು. ಇನ್ನು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕೊರೋನಾ ಹೊಡೆತದಿಂದ ಅನೇಕ ಕ್ಷೇತ್ರಗಳಲ್ಲಿ ಅಪಾರ ನಷ್ಟ ಉಂಟಾಗಿದೆ. ಅದೇ ರೀತಿಯಾಗಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ತುಂಬಲಾರದ ನಷ್ಟ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳ ಆರೋಗ್ಯದ ಜೊತೆಗೆ ಅವರ ಶೈಕ್ಷಣಿಕ ಬದುಕನ್ನು ರೂಪಿಸುವುದು ಕೂಡ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಕೋವಿಡ್-19 ಪರಿಣಾಮಕಾರಿಯಾಗಿ ನಿಯಂತ್ರಣಕ್ಕೆ ತಂದು ಇದೀಗ ಶಾಲೆಗಳನ್ನು ಆರಂಭಿಸಲಾಗುತ್ತಿದೆ. ಪ್ರಸ್ತುತ 9-12 ತರಗತಿಯವರೆಗೆ ತರಗತಿಗಳನ್ನು ಆರಂಭಿಸಲಾಗಿದೆ ಎಂದರು. ಇಂಥ ಒಂದು ರಾಷ್ಟ್ರೀಯ ನೀತಿ ಏನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ ಕೆಲವು ವರ್ಷಗಳಿಂದ ನನಗೆ ಗೊತ್ತಿರೋ ಹಂಗೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವುದೇ ಒಂದು ಹೊಸ ನೀತಿಯನ್ನು ಬಿಡುಗಡೆ ಮಾಡಕ್ಕೆ ದೀರ್ಘಕಾಲ ಎರಡರಿಂದ 3 ಕಾಲ ಇವತ್ತು ಬಹಿರಂಗ ಚರ್ಚೆಗೆ ಅವಕಾಶ ಇತ್ತು. ಪಬ್ಲಿಕ್ ಡಾಕ್ಯುಮೆಂಟ್ ಆಗಿತ್ತು ಅದು. ಯಾವುದೇ ಅಪಸ್ವರ ಅವ್ರಿಗೆ ಯಾವುದೇ ಒಂದು ಅದ್ರ ಬಗ್ಗೆ ಅನುಮಾನಗಳಿದ್ರೆ ಸಲಹೆಗಳನ್ನು ಕೊಡುವಂಥದ್ದಿದ್ದರೆ ಅದನ್ನು ಕೊಡಲಿಕ್ಕೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅವಕಾಶ ಇತ್ತು. ಅಂಥ ಒಂದು ಪ್ರಾಗ್ಮ್ಯಾಟಿಕ್ ಪಾಲಿಸಿ ನನ್ನ ಪ್ರಕಾರ ಯಾವುದೂ ಕೂಡ ಇಲ್ಲ. ಇಟ್ ಈಸ್ ಎ ವೆರಿ ಗುಡ್ ಪಾಲಿಸಿ, ನ್ಯೂ ಎಜುಕೇಷನ್ ಪಾಲಿಸಿ. ಇವತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯಯುತವಾಗಿರ್ತಕ್ಕಂತಹ ಶಿಕ್ಷಣ ಸಿಗಬೇಕು. ಶಿಕ್ಷಣ ವಂಚಿತರಾಗಿರ್ತಕ್ಕಂಥ ಕೆಲವು ವರ್ಗಗಳ ಮಕ್ಕಳಿಗೂ ಕೂಡ ಇವತ್ತು ಒಂದು ಶಿಕ್ಷಣ ಸಿಗುವಂಥ ನಿಟ್ಟಿನಲ್ಲಿ ಈ ನೀತಿಯನ್ನು ನಿರೂಪಿಸಿದ್ದಾರೆ. ಅದು ಇವತ್ತು ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಮಾತ್ರ ಆಗ್ತಾ ಇದೆ, ಆದರೆ ಉನ್ನತ ಶಿಕ್ಷಣದ ಜೊತೆಗೆ ಕೂಡ ಪ್ರಾಥಮಿಕ ಮಧ್ಯಮ ಶಿಕ್ಷಣ ಕೂಡ ಅದರ ಜೊತೆಯಲ್ಲಿ ಸೇರಿದ್ದಿದ್ರೆ ಇನ್ನೂ ಕೂಡ ಪರಿಣಾಮಕಾರಿಯಾದಂತಹ ಒಂದು ವ್ಯವಸ್ಥೆ ಆಗಿರೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ರಾಖಿ ಕಟ್ಟುವ ಮೂಲಕ ಸಹೋದರತ್ವ ಮೆರೆದರು. ಗಾಯಕ ಮಹಲಿಂಗಯ್ಯ ಮಠದ್ ಅವರ ಗಾಯನ ತಂಡವು ಸಚಿವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವೈ ಎ ನಾರಾಯಣಸ್ವಾಮಿ, ಜಿಲ್ಲಾಧಿಕಾರಿ ಆರ್ ಲತಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಯರಾಮರೆಡ್ಡಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಪಾವಗಡದ ಆಹಾರ ಗೋದಾಮಿನಲ್ಲಿ ಇತ್ತೀಚೆಗೆ ತಾನೇ ವ್ಯವಸ್ಥಾಪಕರಾಗಿ ಕರ್ತವ್ಯ ಸೇರಿದರು. 57 ರಮೇಶ್ ಶ್ರೀನಿವಾಸ್ ನಗರದ ಬಾಡಿಗೆ ರೂಮ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇಂದು ನಡೆದಿದೆ.
ಈ ಸಾವಿನ ಸುತ್ತ ಹಲವಾರು ಅನುಮಾನಗಳು ಮೂಡ್ತಾ ಇವೆ. ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ. ಕೆಎಸ್ಎಫ್ಸಿ ಹಿಂದಿನ ಗೋದಾಮಿನ ವ್ಯವಸ್ಥಾಪಕ ಭಾರಿ ಅವ್ಯವಹಾರ ಮಾಡಿರುವ ಹಿನ್ನೆಲೆಯಲ್ಲಿ ಹೊಸದಾಗಿ ಬಂದಂತಹ ವ್ಯವಸ್ಥಾಪಕ ರಮೇಶ್ ಮೇಲೆ ಒತ್ತಡವನ್ನ ಹೇರಲಾಗಿದೆ. ಈ ಹಿನ್ನೆಲೆಯಲ್ಲಿ ವಾಸವಾಗಿದ್ದ ರೂಮಿನಲ್ಲಿ ಕಿರುಕುಳ ನೀಡುತ್ತಿದ್ದ ವ್ಯಕ್ತಿಗಳ ಹೆಸರು ಡೆತ್ ನೋಟ್ನಲ್ಲಿ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕುಟುಂಬದ ಸದಸ್ಯರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅದೆಷ್ಟೋ ಲಕ್ಷಗಳಾಗುತ್ತಂತೆ, ಎಲ್ಲ ಮೂಟೆಗಳು ಲಕ್ಷಗಟ್ಟಲಾಗುತ್ತೆ ಅಂತ, ಅದು ಲೆಕ್ಕಕ್ಕಾಗಲ್ಲ ಇನ್ನ ಎಷ್ಟಿದು, ನನ್ನ ಸರ್ವಿಸ್ ದುಡ್ಡೆಲ್ಲ ಅಲ್ಲೇ ಹೋಗ್ಬಿಡುತ್ತೆ ಅಂತ ಭಯಪಟ್ಟು ಆ ಕಾರಣಕ್ಕೆ ಇದು ಮಾಡಿದ್ದಾರೆ ಸರ್. ನಮ್ಮ ಯಜಮಾನಿ ಏನು ತಪ್ಪಲಿ ಒಂದು ಪೈಸನಿಲ್ಲ, ಇನ್ನು ಅವ್ರ ಕೈಯಿಂದನೂ 3 ಲಕ್ಷ ಓಡಿದ್ರು ಸರ್. ಇವಾಗ ನಮ್ಮ ಯಜಮಾನಿಂದನೂ 3 ಲಕ್ಷ ಓಡಿದ್ರು ಸರ್. ಅವ್ರಿಗೆ ಇವ್ರು ಏನೋ ಒಂದು ಖರ್ಚು ಮಾಡಿದ್ದಕ್ಕೆ ಅಲ್ಲ, ಬಂದು 23 ದಿವಸಕ್ಕೆ ಇಷ್ಟು ಪ್ರಾಬ್ಲಮ್ ಸರ್. ಇಷ್ಟು ಅಲ್ಲಿ ಕೀಲ ಅವ್ರು ತುಂಬಾ ಜನ ಇದ್ದಾರೆ ಸರ್. ಯಾರು ಇರ್ತಾರೆ ಅವ್ರು ಇನ್ವೆಸ್ಟ್ ಮಾಡಿದ್ರು, ಆಫೀಸರ್ಸ್ ಯಾರು ಇದ್ದಾರೆ, ಅವ್ರು ಬಂದ್ಬಿಟ್ಟು ವಾರಂಟಿ ಬರ್ತೀನಿ ಅಂತ ಹೇಳಿಲ್ಲ ಸರ್. ಇವರು ವಾರಂಟಿಗೆ ಬಾ ಬಾ ಅಂತ ಫೋರ್ಸ್ ಮಾಡಿ ಬಂದು ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ದುಡ್ಡು ಇನ್ನೇ ಕೇಳು. ಇವರು ವಾರಂಟಿಗೆ ಬರ್ತೀನಿ ಅಂತ ಹೇಳಿಲ್ಲ ಸರ್. ಅವರೇ ಬಾ 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 ಅಂತ ಬೇರೆಯವರು ಇದ್ರೆ ಚಾರ್ಜ್ ತಗೋಬೇಕಾದ್ರೆ ಇಷ್ಟು ಫುಲ್ ಹ್ಯಾಂಡ್ ತಗೋಬೇಕು. ಬೇಡ, ಇವನಿಗೆ ಗೊತ್ತಾಗೋದು ಗೊತ್ತಾದ್ರೆ ಇವನೇನ ಮುಂದಕ್ಕೆ ಹೋಗ್ತಾನೆ ಅಂತ ಅವ್ರಿಗೆ ನಾನು ಏನು ಹೇಳಿಲ್ಲ, ಬೇರೆ ಈ ಥರ ಹೇಳಿದ್ರು ಅದೆಲ್ಲ ದೊಡ್ಡ ವಿಷಯ ಅದೆಲ್ಲ, ನೀನು ಏನೋ ಹೇಳಿದ್ರು ಅಷ್ಟೇ ಸರ್. ಈಗ ನಿಮ್ಮ ಮೃತ ರಮೇಶ್ ಪತ್ನಿ ವೈಜಂತಿ ಮಾಲಾ ಹಾಗೂ ಮಹಾಮಹಾವೇಶ್ ಮಾತನಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಕೊನೆಗೆ ಸಿಗುವ ಗೌರವ ಇದೆ ಎಂದು ಅಳಲು ತೋಡಿಕೊಂಡರು. ಇನ್ನೊಂದು ಕಾರಣ ಸರ್, ಇವ್ರು ನಮ್ಮ ಯಜಮಾನ್ರು ಗೋಡನ್ ಮ್ಯಾನೇಜರು, ಆ ಅಮ್ಮನ ಹನುಮಂತ ಮಂಜು ಅನ್ನೋ ಬಂದ್ರು, ಅವನ ಗೋಪಿ ಮಾತು ಕೇಳೋನಂತ ಸರ್. ಅದಕ್ಕೆ ಇವ್ರು ಹೇಳಿದ್ರಂತೆ, ಯಾಕಪ್ಪ ಅವ್ರ ಮಾತು ಕೇಳಿದಂತ, ಗೋಪಿನ ನಿಮ್ ಕೆಲ್ಸದಲ್ಲಿ ಇಟ್ಕೊಂಡ್ಬೇಡ ಸರ್, ಆಗದ ಅವ್ರ ಮಾತು ನಾನು ಕೇಳ್ತೀನಿ ಅಂತ ಹೇಳಿದ್ರಂತ ಸರ್. ಅವನು ಮ್ಯಾನೇಜರ್ ಇವರು ಅವರ ಸರ್ ಬ್ಲಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರಿಗೆ, ಅವರು ಸರ್ ಕಾರಣ ಸತ್ಯದ ಕಾರಣ ಬ್ಲಾಕ್ ಮೇಲ್ ನಮ್ಮ ಯಜಮಾನ ಆ ಕಾರಣದಿಂದ ಸತ್ಯದ ಸರ್. ನಮ್ಮ ಯಜಮಾನ್ ಈಗ ಡೆತ್ ನೋಟ್ ಏನಾನ ಸಿಕ್ಕಿದ ಸಿಕ್ಕಿದ ಅಲ್ಲ ನಿನ್ನೆ, ಅದೇ ಇಷ್ಟು ಹೆಸರು ಬರ್ಸಿರ ಸರ್. ಯಾರ್ಯಾರ ಹೆಸರು ಬರ್ದ ಡೆತ್ ನೋಟ್ ಅಲ್ಲಿ? ಅಮಾಲಿಸ್ ಮಂಜು ಹನುಮಂತ ಅಂತ. ನಂತರ ಪೊಲೀಸ್ ಇಲಾಖೆಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತ ರಮೇಶ್ ರವರಿಗೆ ಪರೀಕ್ಷೆ ಮಾಡಿ ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಿದರು. ಇನ್ನು ಪೋಷಕರು ಈ ಪ್ರಕರಣವನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿಸ್ಥರನ್ನ ಬಂಧಿಸಿ ಶಿಕ್ಷಿಸಬೇಕೆಂದು ಮನವಿ ಮಾಡಿದ್ದಾರೆ. ಇಮ್ರಾನ್ ಉಲ್ಲಾ, ಅಮೋಗ್ ಟಿವಿ, ಪಾವಗಡ. ಆಗಸ್ಟ್ 23, 2007 ಉಪವಿಭಾಗ ಚಿಕ್ಕಬಳ್ಳಾಪುರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ರೂಪಿಸಲಾಯಿತು. ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಜಿಲ್ಲೆಯನ್ನು ಘೋಷಣೆ ಮಾಡಿ 200 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೂಡ ಕೊಟ್ಟಿದ್ದರು. ಜಿಲ್ಲೆಯಾದ ಚಿಕ್ಕಬಳ್ಳಾಪುರ 15 ವರ್ಷಗಳಲ್ಲಿ ಆದ ಅಭಿವೃದ್ಧಿಯಷ್ಟು, ಇನ್ನು ಏನೇನಾಗಬೇಕಾಗಿದೆ ಬನ್ನಿ ನೋಡೋಣ. ಬರದ ನಾಡು, ಬಯಲು ಸೀಮೆ ಹೋರಾಟಗಾರರು ಬೀಡು, ರೇಷ್ಮೆ ಹೊಳಪು, ದ್ರಾಕ್ಷಿಯ ಹುಳಿ, ಗುಲಾಬಿಗಳ ತೋಟದ ಉದ್ಯಾನವೆಂದು ಹೆಸರಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಮಿನಿ ಜಿಲಿಯನ್ ವಾಲ್ಭಾಗ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರರ ವೀರನಾಡು ಗೌರಿಬಿದನೂರು. ವಾಣಿಜ್ಯ ನಗರಿ ಚಿಂತಾಮಣಿ, ಬೆಟ್ಟ ಗುಡ್ಡಗಳ ಗೂಡು ಗುಡಿಬಂಡೆ. ಗುಮ್ಮನಾಯಕನ ಪಾಳ್ಯ ಹೊಂದಿ ಆಂಧ್ರದ ಕಲ್ಚರಲ್ ಮೈಗೂಡಿಸಿಕೊಂಡ ಬಾಗೇಪಲ್ಲಿ. ನಾಡಿನ ರೇಷ್ಮೆ ಹೊಳಪನ್ನ ನೀಡಿದ ಶಿಡ್ಲಾಘಟ್ಟವನ್ನ ತನ್ನ ಒಡಲೊಳಗೆ ಇಟ್ಟುಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಘೋಷಣೆಯಾಗಿ ಇವತ್ತಿಗೆ 15 ವರ್ಷಗಳಾಗಿದೆ. ಆಗಸ್ಟ್ 23, 2007 ನೂತನ ಜಿಲ್ಲೆಯಾಗಿ ಹೊರಹೊಮ್ಮಿರುವ ಜಿಲ್ಲೆಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು, ಕಟ್ಟಡಗಳು ನಿರ್ಮಾಣವಾಗಿದ್ದು ಬಿಟ್ಟರೆ ಇನ್ನು ಸಾಕಷ್ಟು ಅಭಿವೃದ್ಧಿ ಕಾಣಬೇಕಿದೆ. ಆಂಧ್ರದ ಗಡಿ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಉಪವಿಭಾಗದಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರುವುದೇ ಇಲ್ಲಿನ ಜನರಿಗೆ ಸಾಹಸದ ಕೆಲಸವಾಗಿ ಬಿಟ್ಟಿತ್ತು. ಚಿಕ್ಕಬಳ್ಳಾಪುರದಿಂದ ಕೋಲಾರ ಜಿಲ್ಲಾಸ್ಪತ್ರೆಗೆ ಹೋಗುವ ಮಾರ್ಗದ ಮಧ್ಯೆ ಅದೆಷ್ಟೋ ಮಾತೆಯರಿಗೆ ಹೆರಿಗೆಯಾಗಿ ಬಿಟ್ಟಿತ್ತು.
ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಲಾಗದೆ ಅದೆಷ್ಟೋ ಬಡವರು ಜಮೀನು ಕಳೆದುಕೊಂಡರು. ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಜಿಲ್ಲಾ ಕೇಂದ್ರವನ್ನೇ ನೋಡದೆ ಅದೆಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡಬೇಕಾದ್ರೆ ಚಿಕ್ಕಬಳ್ಳಾಪುರವನ್ನ ಜಿಲ್ಲೆಯನ್ನಾಗಿ ಪರಿವರ್ತಿಸುವುದೊಂದೇ ದಾರಿಯಾಗಿತ್ತು ಎಂದು ಅಂತಹ ಸಂಕಷ್ಟ ಸಮಯದಲ್ಲಿ ಸರ್ ಎಂವಿ ಜಿಲ್ಲಾ ಹೋರಾಟ ಸಮಿತಿ ರಚಿಸಿಕೊಂಡು ಜಿಲ್ಲೆಯ ಸುಮಾರು ಒಂದು ದಶಕಗಳ ಕಾಲ ಪ್ರತಿಭಟನೆ ನಡೆಸಿದ ಫಲದಿಂದಾಗಿ ಜಿಲ್ಲೆ ರಚನೆಯಾಗಿತ್ತು. ಆದರೆ ಹೋರಾಟ ಸಮಿತಿ ನಾಮಕರಣ ಕನಸು ಕನಸಾಗಿಯೇ ಉಳಿದು ಬಿಟ್ಟಿತ್ತು. ಅದಕ್ಕೆ ಈಗಲಾದರೂ ಸರ್ ಎಂವಿ ಹೆಸರಿಡಿ ಅಂತ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಒತ್ತಾಯಿಸಿದ್ದಾರೆ. ನಮ್ಮ ಪಕ್ಕದ ತಾಲೂಕು ಗೋರೆಬಿದ್ದೂರಿಗೆ ಯಾವುದೋ ಒಂದು ಕಾರ್ಯನಿಮಿತ್ತ ಹೋಗಿದ್ದಾಗ ಅಲ್ಲಿ ಪಾಪ ಇಬ್ಬರು ರೈತರು ಹತ್ಕೊಂಬಂದು ಸೆಷನ್ ಕೋರ್ಟಲ್ಲಿ ಅವ್ರಿಗೆ ವಾರಂಟ್ ಆಗಿತ್ತು. ಅವರು ನಮಗೆ ಯಾಕೆ ವಾರಂಟ್ ಆಯಿತು ಅಂತ ಕಾಲಿಟ್ಕೊಂಡು ಹತ್ಕೊಂಡಾಗ ಯಾಕಪ್ಪ ಅಂತ ಕೇಳಿದ್ರೆ, ಕೋಲಾರ ಎಲ್ಲಣ್ಣ, ನಾವು ಇಲ್ಲಿಂದ ನಡ್ಕೊಂಡು 8 ಕಿಲೋಮೀಟರ್ ಹೋಗಿ ಗೋರೆಬಿದ್ದೂರು ಬಸ್ ಹತ್ತು ಅಲ್ಲಿಂದ ಕೋಲಾರಿಗೆ ಹೋಗಬೇಕು, ಹಂಗಾಗಿ 3 ಕೇಸ್ಗೆ ಅಟೆಂಡ್ ಆಗಕ್ಕಾಗಲ್ಲ, ಅದಕ್ಕೆ ನಮ್ಗೆ ವಾರಂಟ್ ಆಗಿದೆ, ಜಿಲ್ಲೆ ಇದು ಮಾಡಬೇಕು ಅಂತ ನಮ್ಮ ಬರೋ ದಾರಿಯಲ್ಲಿ ನಾನು ಪ್ರಶ್ನೆ ಆಗಿದೆ ಸ್ನೇಹಿತರಿಗೆ, ಯಾಕೆ ಪಾಪ ಹಿಂಗಾಯ್ತು, ಚಿಕ್ಕಬಳ್ಳಾಪುರ ಯಾಕೆ ಒಂದು ಜಿಲ್ಲೆ ಮಾಡಬೇಕಾಯ್ತು, ಮಾಡಿಲ್ಲ ಅಥವಾ ಯಾರು ಕೇಳಿಲ್ಲ, ಹೋರಾಟ ಮಾಡಿಲ್ಲ, ಆಗಿಲ್ಲ, ಹಾವೇರಿ ಕೊಪ್ಪಳ ಇವೆಲ್ಲನೂ ಹೋರಾಟ ಮಾಡಿದ್ರು ಅನೇಕ ವರ್ಷದಿಂದ ಆಗಿದೆ ಅಂದಾಗ ನಾಳೆಯಿಂದ ನಾವು ಶುರು ಮಾಡೋಣ ಅಂತೇಳಿ ಶುರು ಮಾಡಿದ್ವಿ. ಇನ್ನು ಆಗತಾನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರವಾಗಿ ಬದಲಾಗಿದ್ದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮೊದಲ ಶಾಸಕ ಬಚ್ಚೇಗೌಡರ ಕಾಲವದು. ಅದೃಷ್ಟಕ್ಕೆ ಬಿಜೆಪಿ ಜೆಡಿಎಸ್ ಪಕ್ಷದ ಸಂಯುಕ್ತ ಸರ್ಕಾರ ರಚನೆಯಾಗಿತ್ತು. ಆಗ ರಾಮನಗರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿಕೊಳ್ಳುವ ತವಕದಲ್ಲಿದ್ದ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಘೋಷಣೆ ಮಾಡಿಬಿಟ್ಟಿದ್ದರು. ಅದಕ್ಕೆ ಈಗಲೂ ಪ್ರತಿ ವರ್ಷ ಸಂಭ್ರಮಾಚರಣೆ ನಡೆಸುವ ಜೆಡಿಎಸ್ ಪಕ್ಷ ಇವತ್ತು ನಗರದ ಬಜಾರ್ ರಸ್ತೆ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಲಮುರಿ ಗಣಪತಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಮಾರಣ್ಣ ಮತ್ತೆ ಸಿಎಂ ಆಗಬೇಕೆಂದು ಘೋಷಣೆ ಕೂಗಿದ್ದರು. ಜಿಲ್ಲಾಸ್ಪತ್ರೆ ಈ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಅನುಮೋದನೆಯನ್ನು ಕೊಟ್ಟು ಕೆಲವು ಹಣ ಕೂಡ ಬಿಡುಗಡೆ ಮಾಡಿ ಅವತ್ತು ಇವತ್ತು ಅವೆಲ್ಲ ಕಾರ್ಯಗತ ಆಗಿದೆ. ಆ ನಂತರ ಏನು ಅಭಿವೃದ್ಧಿ ಕಾಣಬೇಕಾಗಿತ್ತು ಅಷ್ಟು ಅಭಿವೃದ್ಧಿ ಚಿಕ್ಕಬಳ್ಳಾಪುರ ಆಗ್ತಾ ಇದೆ. ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಜೆಟ್ನಲ್ಲಿ ಒಂದು ಬರಪೀಡಿತ ಜಿಲ್ಲೆ, ಇಲ್ಲಿ ಕೈಗಾರಿಕೆಗಳು ಆಗಬೇಕು ಅಂತೇಳಿ ಮೊಬೈಲ್ ಬಿಡಿಭಾಗಗಳ ಕಾರ್ಖಾನೆ ಸ್ಥಾಪನೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದು. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡರು ಸಹ ಕುಮಾರಣ್ಣ ನೀಡಿದ ಕಾಮಗಾರಿಗಳನ್ನು ಪೂರ್ಣಗೊಂಡಿಲ್ಲ, ಅದಕ್ಕಾಗಿ ಮತ್ತೊಮ್ಮೆ ಅವರನ್ನ ಗೆಲ್ಲಿಸಿದರೆ ಮಾತ್ರ ಅಭಿವೃದ್ಧಿ ಅವಕಾಶ ಸಿಗುತ್ತದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 6 ತಾಲೂಕುಗಳಲ್ಲಿರತಕ್ಕಂತ ಎಲ್ಲ ಪಕ್ಷಾತೀತವಾಗಿ ಇವತ್ತು ಹಬ್ಬದ ರೀತಿಯಲ್ಲಿ ಇವತ್ತು ನಾವು ಸಂಭ್ರಮಾಚರಣೆ ಮಾಡ್ಕೊಳ್ತಾ ಇದ್ದೀವಿ. ಏನು ಇವತ್ತಿನ ಉದ್ದೇಶ ಅಂತಂದರೆ 23/8/2021 ಇವತ್ತಿಗೆ 14 ವರ್ಷ ಮುಂಚೆ 15 ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಜಿಲ್ಲೆಯನ್ನಾಗಿ ಮಾಡಿ. ಆ ಜಿಲ್ಲೆಯನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಕುಮಾರಣ್ಣ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಕೋದಂಡ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಮಾಡುವ ರೀತಿಯಲ್ಲಿ ಇವತ್ತು ಕೋದಂಡ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿ ಮತ್ತು ಅದೇ ರೀತಿ ಅಲ್ಲಿಂದ ಮೆರವಣಿಗೆ ಬಂದು ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಬಂದು ಬಲ್ಮರಿ ಸರ್ಕಲ್ನಲ್ಲಿ ಎಲ್ಲ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಪಟಾಕಿಯನ್ನು ಹೊಡೆಯುವ ಮೂಲಕ ಇವತ್ತು ನಾವು ಹಬ್ಬದ ರೀತಿಯಲ್ಲೇ ನಾವು ಆಚರಣೆಯನ್ನು ಮಾಡಿದ್ದೀವಿ. ಇನ್ನು ಈ ವೇಳೆಯಲ್ಲಿ ಕೆಪಿ ಬಚ್ಚೇಗೌಡರ ನಂತರ 3 ಬಾರಿ ನಿರಂತರವಾಗಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ ಜಿಲ್ಲೆಯ ಅಭಿವೃದ್ಧಿ ಹರಿಕಾರ ಎನಿಸಿಕೊಂಡಿರುವ ಡಾಕ್ಟರ್ ಕೆ ಸುಧಾಕರ್ 15 ವರ್ಷಗಳ ಪೂರ್ಣಗೊಳಿಸಿದ ಜಿಲ್ಲೆಯ ಬಗ್ಗೆ ತಮ್ಮದೇ ಆದ ಶೈಲಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಕಳೆದ 7-8 ವರ್ಷಗಳಲ್ಲಿ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿದೆ ಎಂದರು. ಬರದ ನಾಡು ಅಂತ ಏನಂತ ಇದ್ದಂತ ಜಿಲ್ಲೆಗೆ ಕೆರೆಗಳಲ್ಲಿ ನೀರು ನೋಡುವಂತಹ ರಮಣೀಯವಾದಂಥ ಒಂದು ದೃಶ್ಯಗಳನ್ನು ಕೂಡ ನಮ್ಮ ಜನ ನೋಡುವಂಥವರು ಆಗಿದ್ದಾರೆ. ಏನು ಅನೇಕ ದಶಕಗಳಿಂದ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಅದು ಕೂಡ ಇವತ್ತು ನನಸಾಗುವಂಥ ದಿನಗಳು ಹತ್ತಿರ ಬರ್ತಾ ಇದೆ. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ನೀರಾವರಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಒಂದು ಉತ್ತಮವಾದಂಥ ದಾಪುಕಾಲನ್ನು ನಮ್ಮ ಜಿಲ್ಲೆ ಇಡ್ತಾ ಇದೆ. ಹೀಗೆ 10 ಹಲವು 7 ಬೀಳುಗಳ ಮಧ್ಯೆ ಸಾಕಷ್ಟು ಸಾಧನೆ ಮಾಡಿರುವ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಅತಿ ಸಮೀಪ ದೂರದಲ್ಲಿದೆ. ಅಂತಾರಾಷ್ಟ್ರೀಯ ವಿಮಾನ ಕೂಗಳತೆ ದೂರದಲ್ಲಿದೆ. ಹಾಗಾಗಿ ಅತಿ ವೇಗವಾಗಿ ಬೆಳೆದು ಉದ್ಯೋಗ ಸೃಷ್ಟಿಸುವ ಕೈಗಾರಿಕೆಗಳು ಹಬ್ಬಾಗಿ ಬೆಂಗಳೂರು ಉಪನಗರವಾಗಿ ಕೃಷಿ ಆಧಾರಿತ ಕೈಗಾರಿಕೆಗಳು ಇಲ್ಲಿಗೆ ಬರಬೇಕಿದೆ.
ಜಿಲ್ಲೆ ರಚನೆಯಾಗಿ 15 ವರ್ಷಗಳು ಕಳೆದರೂ ಮೆಗಾ ಡೈರಿ ಡಿಸಿಸಿ ಬ್ಯಾಂಕ್ ಮಾತ್ರ ಪ್ರತ್ಯೇಕಗೊಂಡು ಸ್ವತಂತ್ರ ಸಂಸ್ಥೆಗಳಾಗಲಿಲ್ಲ ಅನ್ನೋ ಕೊರತೆ ಇನ್ನೂ ಕಾಡುತ್ತಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಟೋಲ್ ರಸ್ತೆಯಲ್ಲಿ ಸರ್ವಿಸ್ ರಸ್ತೆ ನೀಡದೆ ಬ್ಲಾಕ್ ಮಾಡಿದ್ದ ರಸ್ತೆಯನ್ನು ಜೆಸಿಬಿ ಮೂಲಕ ವಿಧಾನ ಪರಿಷತ್ ಸದಸ್ಯ ಬಿಎಂಎಲ್ ಕಾಂತರಾಜ್ ನೇತೃತ್ವದಲ್ಲಿ ತೆರವು ಮಾಡಲಾಯಿತು. ಈ ಕುರಿತಾದಂಥ ಒಂದು ವರದಿ ಇದೆ, ನೋಡಿ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75 ರ 8 ಗಾನಹಳ್ಳಿ ಬಳಿಯ ಟೋಲ್ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಟೋಲ್ ಅಧಿಕಾರಿಗಳು ಸರ್ವಿಸ್ ರಸ್ತೆ ನೀಡಿರಲಿಲ್ಲ. ಇದ್ದ ಸರ್ವಿಸ್ ರಸ್ತೆಗೂ ತಡೆಗೋಡೆ ನಿರ್ಮಿಸಿದ್ರು. ಇದರಿಂದ ಸ್ಥಳೀಯರು ಹಣ ನೀಡಿ ಟೋಲ್ ಮುಖಾಂತರ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿ ಸ್ಥಳೀಯರ ಆಕ್ರೋಶಕ್ಕೂ ಇದು ಕಾರಣವಾಯಿತು. ನೀವು ಕರೀರಿ ಜನಪ್ರತಿನಿಧಿಗಳು, ಸ್ವಲ್ಪ ಜನ ಕರೀರಿ, ಡಿ ಸಿ ಕರೀರಿ, ಎ ಸಿ ಕರೀರಿ, ಯಾರು ಬೇಕಾದ್ರೆ ಕರೀರಿ, ನಿಮ್ಮ ನ್ಯಾಷನಲ್ ಹೇಳೋ ಕರೀರಿ, ನಾವು ಮೀಟಿಂಗ್ ಬರ್ತೀವಿ, ಎಲ್ಲೊಂದು ಕಡೆ ಅರೇಂಜ್ ಮಾಡಿ ಬಂದ್ಬಿಟ್ಟು ಮಾಡಿ, ಇದೇನೋ ತಿರುಗ ಕಟ್ಟಕ್ಕೆ ಹೋದ್ರೆ ನಾವಾಗಿರಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಓನರ್ಗೆ ನೀವೆಲ್ಲ ಕರೆದ್ಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ಮಾಡಿ, ನೀವು ಅದಕ್ಕೇನು ಬೇಕೋ ನಾವು ನಿಮಗೆ ಸ್ಪಂದಿಸ್ತೀವಿ. ನಾವು ಸ್ಪಂದಿಸ್ತೇ ಇರಲ್ಲ, ಅದೇನು ಕೆಲಸ ಹೇಳಿ ನಾವು ಮಾಡ್ತೀವಿ. ನಿಮಗೂ ಅನುಕೂಲ ಆಗಬೇಕು, ಸಾರ್ವಜನಿಕರು ಅನುಕೂಲ ಆಗಬೇಕು. ನೀವು ಸುಮ್ಮ ಸುಮ್ಮನೆ ತಿರುಗಲ್ಲ ಕಟ್ಟಿದ್ರೆ ಚೆನ್ನಾಗಿರಲ್ಲ. ಇವಾಗ ನಾವು ಬಂದು ಸ್ಟ್ರೈಕ್ ಉತ್ಕೊಳ್ಬೇಕಾದ್ರೆ ಇವಾಗ ಹೇಳ್ತೀವಿ, ಆಮೇಲೆ ಒಂದು ಕಲೆಕ್ಷನ್ ಮಾಡೋಕ್ಕಿರಲ್ಲ, ನಮ್ಮದು ಸರ್ವಿಸ್ ರೋಡ್ ಮಾಡ್ಕೊಂಡು ಹೋಗೋದು, ಕಲೆಕ್ಷನೇ ಮಾಡ್ಬೋದು. ಇದನ್ನ ಸೀರಿಯಸ್ ಆಗಿ ನಿಮ್ಗೆ ಸಿಟ್ಟಾಗಿ ನೀವು ಹೇಳ್ಬಿಡಿ. ನೀವು ಕರೀರಿ ನಿಮ್ಮ ನ್ಯಾಷನಲ್ ಹೈವೇ ಕರೀರಿ, ನಿಮ್ಮ ಡಿ ಸಿ ಕರೀರಿ, ತಹಸೀಲ್ದಾರ್ ಕರೀರಿ, ನಾವೆಲ್ಲ ಬರ್ತೀವಿ, ಶಾಸಕರು ಎಲ್ಲ ಬರ್ತಾರೆ, ಎಲ್ಲ ಜನಪ್ರತಿನಿಧಿಗಳು ಮೀಟಿಂಗ್ ಮಾಡೋಣ, ಅದೇನು ಅನುಕೂಲ ಆಗುತ್ತೆ ಅನುಕೂಲ ಮಾಡೋಣ. ಇನ್ನೊಂದು ಸರಿ ಕಟ್ಟಕ್ಕೆ ಹೋದ್ರೆ ಯಾವಾಗಿರಲ್ಲ, ಇವಾಗ ಹೇಳಿದ್ದೀನಿ, ಸೀರಿಯಸ್ ಆಗಿ ನಿಮ್ಗೆ ಹೇಳಿ. ಇತ್ತ ಟೋಲ್ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸಲು ಹಣ ನೀಡಿ ಸ್ಥಳೀಯರು ಹೈರಾಣಾಗಿದ್ದರು. ಇದನ್ನ ಗಮನಿಸಿದ ತುಮಕೂರು ವಿಧಾನ ಪರಿಷತ್ ಸದಸ್ಯ ಹಾಗೂ ನೆಲಮಂಗಲದ ಪ್ರಭಾವಿ ನಾಯಕ ಬಿಎಂಎಲ್ ಕಾಂತರಾಜು ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಮುಖಂಡರ ಸಮ್ಮುಖದಲ್ಲಿ ತಡೆಗೋಡೆಯನ್ನ ಜೆಸಿಬಿ ಮೂಲಕ ತೆರವು ಮಾಡಿದ್ದಾರೆ. ಆದರೆ ಈ ವೇಳೆ ಕೊರೋನಾ ನಿಯಮಗಳನ್ನ ಮರೆತು 100 ಸಂಖ್ಯೆಯಲ್ಲಿ ಜನ ಸೇರಿದ್ದು ಕೊರೋನಾ ನಿಯಮಕ್ಕೆ ಡೋಂಟ್ ಕೇರ್ ಎನ್ನುವುದು ಸ್ಥಳದಲ್ಲಿ ಕಂಡು ಬರುತ್ತಿತ್ತು. ಇನ್ನು ತಡೆಗೋಡೆ ತೆರವು ಮಾಡುವ ಸ್ಥಳಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದರು. ಹಿರಿಯ ಅಧಿಕಾರಿಗಳ ಜೊತೆ ಈ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ಇವತ್ತು ನಮ್ಮ ಏನು ನೆಲಮಂಗಲದಿಂದ ಕುಣಿಗಲು ಹೋಗೋ ಭಾಗದ ಏನು ಟೋಲ್ ಇದೆ, ಈ ಭಾಗದಲ್ಲಿ ಏನಾಗಿದೆ, ಸರ್ವಿಸ್ ರೋಡ್ ಮಾಡಿಲ್ಲ. ಮುಂಚೆ ಫಾಸ್ಟ್ ಟ್ರ್ಯಾಕ್ ಬರೋಕ್ಕಿಂತ ಮುಂಚೆ ಲೋಕಲ್ ಅವರು ಸ್ಥಳೀಯರು ಅಂದರೆ ಅವ್ರನ್ನ ಫ್ರೀಯಾಗಿ ಬಿಡೋರು, ಆದರೆ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಸಾರ್ವಜನಿಕರಾಗಿ ತುಂಬ ಅನನುಕೂಲ ಆಗಿದೆ. ಈ ಭಾಗದಲ್ಲಿ ಹೆಚ್ಚಿನ ರೈತೋಬಿ ಕುಟುಂಬದವ್ರು ಇರೋದ್ರಿಂದ ಹಲವಾರು ಸಂದರ್ಭದಲ್ಲಿ ಅವರು ನೆಲಮಂಗಲ ಟೌನ್ಗಿರ್ಬೋದು, ಅವ್ರ ಊರಿಗಿರ್ಬೋದು, ಹಲವಾರು ಒಂದು ದಿಸಕ್ಕೆ ಒಂದ್ಸಲಿ ಎರಡು ಸಲ ಮೂರು ಸಲ ಹೋಗುವಂತಿರ್ತದೆ. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಟೋಲ್ ಕೊಟ್ಟು ಅವ್ರು ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಏನು ಕೇಳ್ಕೊಳೋದು, ನಮಗೆ ನೀವೇನು ಟೋಲ್ ರೋಡಲ್ಲಿ ನಮ್ಮನ್ನ ಫ್ರೀ ಬಿಡಿ ಅಂತ ನಾವ್ಯಾರು ಲೋಕಲ್ ಅವರು ರೈತರು ಯಾರು ಕೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು, ನಮ್ಮ ಲೋಕಲ್ಗೆ ಸರ್ವಿಸ್ ರೋಡ್ ಮಾಡ್ಕೊಡಿ, ನಾವು ಸರ್ವಿಸ್ ರೋಡಲ್ಲಿ ಓಡಾಡ್ಕಂತೀವಿ. ತಗಿ ಕುಪೇಶ್ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಶ್ರಮಿಕ ವರ್ಗದವರು ಸಂಘಟಿತರಾಗಿ ಹೋರಾಟ ನಡೆಸಿದಾಗ ಮಾತ್ರ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಅಂತ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ನ ಅಧ್ಯಕ್ಷರಾದ ಕೆವಿ ಸುರೇಶ್ ಕುಮಾರ್ ಅಭಿಪ್ರಾಯಪಟ್ಟರು. ಅವರು ಇಂದು ನಗರದ ಆಟೋ ನಗರದಲ್ಲಿ ಕೋಲಾರ ಜಿಲ್ಲಾ ಮೆಕ್ಯಾನಿಕ್ಸ್ ಅಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಸರ್ಕಾರದಿಂದ ವಿತರಣೆ ಆಗ್ತಾ ಇರೋ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಿ ಮಾತನಾಡುತ್ತಾ, ಬಹಳಷ್ಟು ವರ್ಷಗಳಿಂದ ಮೆಕ್ಯಾನಿಕ್ ಮೂರ್ತಿಯನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇರೋ ಕಾರ್ಮಿಕರು ಕರೋನಾ ಸಂಕಷ್ಟದಿಂದ ಬಹಳಷ್ಟು ನೊಂದು ಬೆಂದಿದ್ದಾರೆ. ಅದೂ ಅಲ್ಲದೆ ಸರ್ಕಾರದಿಂದ ಬರುವ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನೆಂದರೆ ಅಸಂಘಟಿತರು ನೋಂದಣಿ ಮಾಡಿಸಿಕೊಳ್ಳದೇ ಇರೋದೇ ಆಗಿದೆ ಎಂದರು. ಡೀಸೆಲ್ ಮತ್ತು ಪೆಟ್ರೋಲ್ ಮೆಕ್ಯಾನಿಕ್ ಬಂಧುಗಳೇ, ನೀವೆಲ್ಲ ಕಾರ್ಮಿಕ ಬಂಧುಗಳು, ಇವತ್ತು ನಮ್ಮ ಕೋಲಾರ ಜಿಲ್ಲಾ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಸಲೀಮ್ ಅಹಮದ್ ಅವರು, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಿರಣ್ ಅವರು, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳು, ಅಣ್ಣತಮ್ಮಂದರು ಇವತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಇದರ ಸಭೆ ಉದ್ದೇಶ ಇಷ್ಟೇ, ಸುಮಾರು ದಿನಗಳಿಂದ ನಾವು ಮೆಕ್ಯಾನಿಕ್ ಕೆಲಸ ಮಾಡ್ಕೊಂಬಂದಿದ್ದೀವಿ, ಕಾರ್ ಮೆಕ್ಯಾನಿಕ್ ಆಗಿ, ಡೀಸೆಲ್ ಮೆಕ್ಯಾನಿಕ್ ಆಗಿ, ಪೆಟ್ರೋಲ್ ಮೆಕ್ಯಾನಿಕ್ ಆಗಿ ಮಾಡ್ಕೊಂಬಂದಿದ್ದೀವಿ. ಆದರೆ ನಮಗೆ ಯಾವುದೇ ರೀತಿಯಾದಂಥ ಸರ್ಕಾರಿ ಸೌಲಭ್ಯಗಳು ಇದುವರೆಗೂ ನಿಮಗೆ ಬಂದಿರಲಿಲ್ಲ. ಸರ್ಕಾರಿ ಸೌಲಭ್ಯ ಅಂತೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ನೌಕರರಿಗೆ ಏನೇನು ಸಿಗುತ್ತೆ ಆ ಸೌಲಭ್ಯ ನಮಗೆ ಸಿಕ್ಕಾಗ ಅದು ಸರ್ಕಾರಿ ಸೌಲಭ್ಯ. ನಮಗೆ ಒಳ್ಳೆಯ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ, ನಮಗೆ ಒಳ್ಳೆಯ ರೀತಿ ಉದ್ಯೋಗ, ಉದ್ಯೋಗದಲ್ಲಿ ಕೌಶಲ್ಯ ಅಭಿವೃದ್ಧಿ, ಅದೇ ರೀತಿ ನಮಗೆ ಸಾಮಾಜಿಕ ಭದ್ರತಾ ಯೋಜನೆಗಳಾಗಿರ್ತಕ್ಕಂಥ ಪಿಂಚಣಿ ಯೋಜನೆ, ಮತ್ತು ನಾವೇನಾದರೂ ಅಕಾಲಿಕ ಮರಣ ಹೊಂದಿದರೆ ನಮಗೆ ಸಿಗಬೇಕಾದಂಥ ಡೆತ್ ಫಂಡು, ESI PF, ಈ ಥರ ಅನೇಕ ಯೋಜನೆಗಳು, ಸರ್ಕಾರಿ ಯೋಜನೆಗಳು ನಮಗೆಲ್ರಿಗೂ ಸಿಗಬೇಕಾಗಿತ್ತು.
ಆದರೆ ಅನೇಕ ವರ್ಷಗಳ ಹೋರಾಟಗಳಿಂದ ಇದು ಯಾವುದೇ ರೀತಿ ಪ್ರಯೋಜನ ಇಲ್ಲದೆ ಕಳೆದ ವರ್ಷ ಅಂದರೆ 2018 ನಮ್ಮ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿ ಅವರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ನಾವು ಮೆಕ್ಯಾನಿಕ್ಗಳಿಗೂ ಸಹ ದ್ವಿಚಕ್ರ ವಾಹನ ಮೆಕ್ಯಾನಿಕ್ಕು ಮತ್ತು ಕಾರ್ ಡೀಸೆಲ್ ಮೆಕ್ಯಾನಿಕ್ಕು ಇಬ್ಬರಿಗೂ ಸಹ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂಥೇಳಿ ನಾವು ಸರ್ಕಾರ ಇವತ್ತು ಆ ಒಂದು ಉದ್ದೇಶದ ಮೇರೆಗೆ ಕೋವಿಡ್ ಕರೋನಾ ಜನಗಳನ್ನು ಬಾಧಿಸಿದಾಗ ನಾವೆಲ್ಲ ವರ್ಕ್ಶಾಪ್ಗಳನ್ನು ಬಂದ್ ಮಾಡಿದ್ವಿ. ಜೀವನ ನಮಗೆ ದುಸ್ತರ ಆಯಿತು, ಜೀವನ ಆಧಾರ ಇಲ್ದಿರಾಯ್ತು. ಬೆಳಗ್ಗೆ ಬಂದು ಮೆಕ್ಯಾನಿಕ್ ಶಾಪಲ್ಲಿ ದುಡಿದ್ರೆ ಮಾತ್ರನೇ ಆವತ್ತು ಸಾಯಂಕಾಲ ಏನು ನಾವು ತೊಗೊಂಡೋಗ್ತೀವಿ ಮನೆಗೆ, ಅದು ಮಾತ್ರನೇ ದುಡಿಮೆ. ಜೀವನ ಮತ್ತು ಜೀವನಾಧಾರವನ್ನು ಕಳ್ಕೊಂಡಾಗ ಮೆಕ್ಯಾನಿಕ್ಗಳ ಪಾಡು ದೇವರೇ ಬಲ್ಲ. ಅಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡಿದ್ವಿ ನಾವು, ಸರ್ಕಾರ ಈ ಮೆಕ್ಯಾನಿಕ್ಗಳಿಗೂ ಸಹ ಕೋವಿಡ್ ಪರಿಹಾರವನ್ನು ನೀಡಬೇಕು ಅಂತ. ಇದನ್ನೆಲ್ಲ ಮನಗಂಡ ಸರ್ಕಾರ ಕಳೆದ ಬಾರಿ ಕೋವಿಡ್ ಪರಿಹಾರ ನಿಧಿಯನ್ನು ನಿಮಗೆಲ್ಲರಿಗೂ ನೀಡಿತು. ಆದರೆ ಯಾರಿಗೆ ಬಂತು ಇದು ಕೋವಿಡ್ ಪರಿಹಾರ ನಿಧಿ ಅಂದರೆ, ಯಾರು ನೋಂದಣಿ ಮಾಡಿಕೊಂಡಿದ್ರೋ ಅವರಿಗೆ ಮಾತ್ರ ಬಂತು, ನೋಂದಣಿ ಮಾಡ್ಕೊಳ್ತಿದ್ದವರಿಗೆ ಇದು ಬರಲಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಮೆಕ್ಯಾನಿಕ್ಸ್ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಸಲೀಂ, ಉಪಾಧ್ಯಕ್ಷರಾದ ಎನ್ ನಾಗೇಶ್, ಕಾರ್ಯದರ್ಶಿ ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಒನ್ ಸೈಡ್ ಲವ್ ಹಿನ್ನೆಲೆ ನೆಲಮಂಗಲದಲ್ಲಿ ನಿನ್ನೆ ಮನೆ ಬಳಿ ಯುವತಿ ವಿಚಾರದಲ್ಲಿ ಗಲಾಟೆ ನಡೆದಿತ್ತು. ಗಲಾಟೆ ನಡೆದ ಬೆಳಗ್ಗೆ ಪ್ರಿಯಕರ ಪ್ರೇಯಸಿಯ ತಂದೆಯನ್ನು ಹತ್ಯೆ ಮಾಡಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಒನ್ ಸೈಡ್ ಲವ್ ಹಿನ್ನೆಲೆ ನೆಲಮಂಗಲದಲ್ಲಿ ನಿನ್ನೆ ಮನೆ ಬಳಿ ಯುವತಿ ವಿಚಾರದಲ್ಲಿ ಗಲಾಟೆ ನಡೆದಿತ್ತು. ತನ್ನ ಮಗಳನ್ನ ಪ್ರೀತಿಸುತ್ತಿದ್ದ ಯುವಕ ನರೇಶ್ನಿಗೆ ಮೃತ ನಾಗಪ್ಪ ಬುದ್ಧಿವಾದ ಹೇಳಿದ್ದರು. ಇದರಿಂದ ಕೋಪಗೊಂಡಿದ್ದ ಪಾಗಲ್ ಪ್ರೇಮಿ ನರೇಶ್ ಕೊಲೆ ಮಾಡಿರುವುದಾಗಿ ಶಂಕೆ ವ್ಯಕ್ತವಾಗಿದೆ. ಮೃತ ನಾಗಪ್ಪ ಇಂದು ತನ್ನ ಮಗನ ಜೊತೆ ಕೆಲಸಕ್ಕೆ ತೆರಳಲು ಮಗನೊಂದಿಗೆ ಡ್ರಾಪ್ ಹಾಕಿಸಿಕೊಳ್ಳುತ್ತಿದ್ದ ವೇಳೆ ದಿಢೀರನೆ ನರೇಶ್ ಬಂದು ನಾಗಪ್ಪನನ್ನ ಕೊಲೆಗೈದಿದ್ದಾನೆ ಎನ್ನಲಾಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.